ರೈತರ ಪರ ವಿರೋಧ, ಕುಂಟುತ್ತ ಸಾಗುತ್ತಿರುವ ಕೈಗಾರಿಕಾ ಕಾಮಗಾರಿ, ಜಮೀನು ಕೊಡಲು ಕೆಲವರ ವಿರೋಧ, ಕೆಲವರ ಒಪ್ಪಿಗೆ. ಮಸ್ತೇನಹಳ್ಳಿ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದ ಭೂಸ್ವಾಧೀನ ಕುರಿತು ರೈತರಲ್ಲಿದ್ದ ಭಿನ್ನಾಭಿಪ್ರಾಯ ಸ್ಫೋಟಗೊಂಡಿದ್ದ. ಕೆಐಎಡಿಬಿಗೆ ಕೆಲ ರೈತರು ಜಮೀನು ಕೊಡಲ್ಲ ಎಂದು ವಾದಿಸಿದ್ರೆ ಇನ್ನ ಕೆಲ ರೈತರು ತಮ್ಮ ಜಮೀನು ಸ್ವಾಧೀನ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಒಟ್ಟಿನಲ್ಲಿ ರೈತರ ಪರ ವಿರೋಧದ ನಡುವೆ ಕೈಗಾರಿಕಾ ಕಾಮಗಾರಿ ಕುಂಠಿತಗೊಂಡಿದೆ. ಹೀಗೆ ಕೆಲಸ ಕಾರ್ಯ ಬಿಟ್ಟು ದಿನನಿತ್ಯ ಪ್ರತಿಭಟನೆಗೆ ಧುಮುಕಿರುವ ರೈತರು ಹಾಗೂ ಕುಂಠಿತ ಸಾಗುತ್ತಿರುವ ಕೈಗಾರಿಕಾ ಕಾಮಗಾರಿಗಳ ದೃಶ್ಯ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದಲ್ಲಿ. ಇನ್ನು ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಕೆಐಎಡಿಬಿ ಫಸ್ಟ್ ಫೇಸ್ ಮತ್ತು ಸೆಕೆಂಡ್ ಫೇಸ್ನಲ್ಲಿ 960 ಎಕರೆ ಜಮೀನನ್ನು ರೈತರಿಂದ ವಶಪಡಿಸಿಕೊಂಡಿದೆ. ಮೂರನೇ ಹಂತವಾಗಿ 1484 ಎಕರೆ ಜಮೀನು ಒತ್ತುವರಿ ಮಾಡಲು ಕೆಐಎಡಿಬಿ ಮುಂದಾಗಿದ್ದು, ಇದಕ್ಕೆ ಕೆಲ ರೈತರು ವಿರೋಧಪಡಿಸಿ ಪ್ರತಿಭಟನೆ ನಡೆಸಿದ್ರೆ ಇನ್ನ ಕೆಲ ರೈತರು ಜಮೀನು ನೀಡಲು ಒಪ್ಪಿಗೆ ನೀಡಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕೆಡಿಬಿ ಕೈಗಾರಿಕಾ ಕೆಡಿಬಿ ಅಕ್ವಿಷನ್ ಆಗ್ತಾ ಇರುವಂತಹ ಪ್ರದೇಶದಲ್ಲಿ ಈಗ ಸುಮಾರು 6 ತಿಂಗಳ ಹಿಂದೆಗಡೆ ಒಂದು ನೋಟಿಸ್ ಕಳಿಸಿದ್ದಾರೆ. ಏನು ಅಕ್ವಿಷನ್ ಲ್ಯಾಂಡ್ ಅವರಿಗೆ, ಭೂ ಮಾಲೀಕರಿಗೆ ಏನಂತ ಹೇಳಿದ್ರೆ, ಈ ಭಾಗದ ಜಮೀನುಗಳನ್ನು ನಾವು ಅಭಿವೃದ್ಧಿ ಪಡಿಸ್ತೀವಿ, ನಿಮ್ಮ ಜಮೀನುಗಳನ್ನು ಕೊಡ್ಬೇಕಂತೇಳಿ. ಆ್ಯಕ್ಚುಲಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಸಾಗುವಳಿಯಲ್ಲಿ ಬಂದಿರುತ್ತೆ. ನಮ್ಮ ನಿಮಗೆ ನಾವು ಈ ಥರ ಇಂಡಸ್ಟ್ರಿಯಲ್ ಮಾಡಿದಾಗ ಏನಾದರೂ ಇದಾಗ ಬಿಟ್ಕೊಡ್ಬೇಕು ಅಂತ ಹೇಳಿದೆ. ಅದರ ಪ್ರಕಾರವಾಗಿ ನಾವು ಗೆಜೆಟ್ ಮಂಡನೆ ಆಗಿದೆ. ರಾಷ್ಟ್ರಪತಿ ಅಂಕಿತ ಕೂಡ ಆಡಿದ್ದಾರೆ. ಇದಕ್ಕೆ ನಾವು ಇದನ್ನು ನಿಲ್ಲಿಸೋಕ್ಕಾಗಲ್ಲ. ಏನಂತ ಹೇಳಿದ್ರೆ, ನಾವು ಸೂಕ್ತವಾದ ಬೆಂಬಲ ಬೆಲೆ ಸಿಗಲಿ. ಈ ಭಾಗದ ರೈತಾಪಿ ವರ್ಗವಾಗೋ ಏನು, ಈಗ 1000 ಅಡಿ ವರ್ಷದ್ರೂ ನೀರು ಸಿಗ್ತಾ ಇಲ್ಲ, 1200 ಅಡಿ ವರ್ಷದ್ರೂ ನೀರು ಸಿಗ್ತಾ ಇಲ್ಲ. ಅದರಿಂದ ಏನು ಯುವಕರು ಬೆಂಗಳೂರಿಗೆ ಗುಳೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ, ಏನು 10,000 15,000 ಸ್ಯಾಲ್ರಿಗಳಿಗೆ ಅಲ್ಲಿ ದುಡ್ಕೊಂಡು ರೂಮ್ಗಳು ಬಾಡಿಗೆಗಳು ತಂದೆ ತಾಯಿನ ಪೋಷಣೆ ಮಾಡೋಕೆ ಆಗ್ತಾ ಇಲ್ಲ. ಈ ಭಾಗದ ರೈತರು ಯುವಕರಿಗೆ ಏನಂತ ಹೇಳಿದ್ರೆ, ಇಂಡಸ್ಟ್ರಿಯಲ್ ಆದಮೇಲೆ ಇಂಡಸ್ಟ್ರಿಯಲ್ ಆಗಿ ಅದನ್ನು ಡೆವಲಪ್ಮೆಂಟ್ ಮಾಡಬೇಕು. ಈಗ 6-1 ನೋಟಿಸ್ ಇಶ್ಯೂ ಮಾಡೋದಕ್ಕೆ 6 ತಿಂಗಳು ತಗೊಂಡಿದ್ದಾರೆ. ಬೇಗ ಡೆವಲಪ್ಮೆಂಟ್ ಮಾಡಿ, ಏನು ದುಡ್ಡು ಅನ್ನೋದಕ್ಕಿಂತ ಇಲ್ಲಿ ಡೆವಲಪ್ಮೆಂಟ್ ಹಾಕೋದ್ರೆ ನಿರುದ್ಯೋಗಿಗಳು ಉದ್ಯೋಗ ಸೃಷ್ಟಿಯಾಗುತ್ತೆ. ಅದರಿಂದ ಬೇಗ ಅತಿ ಶೀಘ್ರದಲ್ಲೇ ಇದನ್ನು ಅಕ್ವಿಜಿಷನ್ ಮಾಡ್ಕೊಳ್ಬೇಕು. ಉಳಿದ ಯುವಕರನ್ನು ಈ ಭಾಗದ ಚಿನ್ನಘಟ್ಟ ಮತ್ತು ಚಿಂತಾಮಣಿ ತಾಲೂಕಿನಾದ್ಯಂತೆ ಇರುವ ಎಲ್ಲ ಯುವಕರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಲು ಉತ್ತಮವಾದ ಶಿಕ್ಷಣ ಮತ್ತು ಔದ್ಯೋಗಿಕವಾಗಿ ನಾವು ಬೆಳಿಬೇಕಂತ ಹೇಳಿದ್ರೆ, ಶಿಕ್ಷಣ ಮತ್ತು ಆರೋಗ್ಯ ಮತ್ತು ನಮ್ಮ ಗ್ರಾಮಾಭಿವೃದ್ಧಿ ಮೂಲಭೂತ ಸೌಕರ್ಯಗಳು ಸಿಗುತ್ತಂತ ಹೇಳಿಬಿಟ್ಟು ನಾವು ಈ ಸಂದರ್ಭದಲ್ಲಿ ಯುವಕರೆಲ್ಲ ಸೇರಿಬಿಟ್ಟು ಈ ಒಂದು ಕೆಇಡಿಬಿ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ಇನ್ನು ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದಲ್ಲಿ ಮೂರನೇ ಹಂತದ ಜಮೀನು ಒತ್ತುವರಿಗೆ ಜಮೀನು ನೀಡಲು 70% ರೈತರು ಸಿದ್ಧವಿದ್ದು, ಬಹುಪಾಲು ರೈತರಿಗೆ ಕೆಐಎಡಿಬಿ ನೋಟಿಸ್ ನೀಡಿದೆ. ನೋಟಿಸ್ ನೀಡಿ 3 ತಿಂಗಳಾದರೂ ಕೂಡ ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲ. ಇತ ಭೂಮಿಯಲ್ಲಿ ಬಿತ್ತನೆ ಮಾಡಲು ಆಗದೆ, ಬ್ಯಾಂಕ್ನಲ್ಲಿ ಸಾಲ ಪಡೆಯಲು ಆಗದೆ, ಭೂಮಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಲಾಕ್ ಮಾಡಿರುವುದರಿಂದ ದಾಖಲೆಗಳು ಸಿಗದೆ ರೈತರು ಪರದಾಡುವಂತಾಗಿದೆ. ನರಸಿಂಹಮೂರ್ತಿ, ಟಿವಿ 12 ಕನ್ನಡ, ಶಿಡ್ಲಘಟ್ಟ. ಟಿವಿ 12 ಕನ್ನಡ, ಇದು ಕನ್ನಡಿಗರ ಧ್ವನಿ.